ನನ್ನ ಹೆಸರು ರೇಣುಕಮೂರ್ತಿ ಅಂತ. ನಾನು ಹೊನ್ನಾಳಿ ಆರ್ ಎಸ್ ಕೆನಲ್ಲಿ ಅನುಗಾರ ಕೆಲಸ ಮಾಡ್ತಾ ಇದ್ದೀನಿ. ಈ ಟ್ರೈಕೋಡರ್ಮದ ಬಗ್ಗೆ ನಮಗೆ ಮಾಹಿತಿ ಬೇಕಿತ್ತು, ನಿಮ್ಮ ಇಲಾಖೆಗೆ ಬಂದಿದೆ. ಬಟ್ ಬಂದು ನಿಮ್ಮ ಕೇಂದ್ರಕ್ಕೆ ಬಂದಾಗ ಇಲ್ಲಿದ್ದಾರೆ ಮೇಡಮ್ಮು, ಅಲ್ಲೋಗಿ ಕೇಳಪ್ಪ ಅಂತಂದರು. ನಿಮ್ಮ ಪರಿಚಯ ಸ್ವಲ್ಪ ಬೇಕಿತ್ತು ಮೇಡಮ್ ನನಗೆ, ನಿಮ್ಮ ಪರಿಚಯ ಮಾಡ್ತೀನಿ. ನನ್ನ ಹೆಸರು ಡಾಕ್ಟರ್ ಮಮತಾ ಬಿ ಅಂತೇಳಿ. ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನ ಶಾಸ್ತ್ರದಲ್ಲಿ ಇಲ್ಲಿ ವಿಷಯ ತಜ್ಞಾಗಿ ಕೆವಿ ಕೃಷಿ ವಿಜ್ಞಾನ ಕೇಂದ್ರ ಕಿತ್ತೂರಲ್ಲಿ ಆರ್ ಎಸ್ ಕೆನಲ್ಲಿ ಅನುಗಾರ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಆರ್ ಎಸ್ ಕೆನಲ್ಲಿ ಟ್ರೈಕೋಡರ್ಮ ಅಂತ ಕೊಡ್ತಿದ್ದಾರೆ, ಅದೇನು ಅಂತ ಗೊತ್ತಾಗ್ತಿಲ್ಲ. ಅದೇ ರೈತರಿಗೆ ನಾವು ಮಾಹಿತಿ ಕೊಡಬೇಕು, ಏನಕ್ಕೆ ಯೂಸ್ ಆಗುತ್ತೆ, ಅದರಿಂದ ಉಪಯೋಗಗಳೇನು ಅಂತ ಒಂದು ಸ್ವಲ್ಪ ನೀವು ಮಾಹಿತಿ ಹೇಳ್ಬೇಕಿತ್ತು. ಈ ಟ್ರೈಕೋಡರ್ಮ ಅನ್ನೋದು ಒಂದು ಶಿಲೀಂಧ್ರ, ಅದು ಇದೇನಂದ್ರೆ ಮಣ್ಣಿಂದ ಹರಡುವಂಥ ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ ಇದೊಂದು ಸೂಕ್ಷ್ಮ ಜೀವಿಗಳಿಂದ ಮಾಡಿರುವಂಥ ಒಂದು ಸಾವಯವ ಪದಾರ್ಥ. ಇದು ಮಣ್ಣಿನಿಂದ ಮಣ್ಣಲ್ಲಿ ಸಿಗುವಂಥ ಸಗಣಿ ಮತ್ತು ಸಾವಯವ ವಸ್ತುಗಳ ಕೊಳೆಯುವ ಪದಾರ್ಥ ಇರುತ್ತಲ್ಲ, ಅದು ಇದರ ಆಹಾರ. ಮುಖ್ಯವಾಗಿ ಏನಂದ್ರೆ ಟ್ರೈಕೋಡರ್ಮ ಮಣ್ಣಿಂದ ಹರಡುವಂಥ ರೋಗಗಳನ್ನ ನಿಯಂತ್ರಣ ಮಾಡೋದು ಇದು ಮುಖ್ಯ ಪಾತ್ರ. ಮತ್ತು ಇದು ಜೈವಿಕ ನಿಯಂತ್ರಣವಾಗಿ ಟ್ರೈಕೋಡರ್ಮದಿಂದ ಆಗುವ ಲಾಭಗಳೇನೇನೆಂದರೆ ಮುಖ್ಯವಾಗಿ ಇದೇನೆಂದರೆ ಬೆಳೆಗಳ ಬೇರುಗಳಿಗೆ ಸ್ಪಂದಿಸಿ ಮಣ್ಣಿನ ಆರೋಗ್ಯನ ಉತ್ತಮ ಪಡಿಸುತ್ತೆ ಒಂದು. ಮತ್ತು ಇದ್ರದ್ದು ಏನಂದರೆ ಖರ್ಚು ಕಡಿಮೆ ಮತ್ತು ದೀರ್ಘವಾದ ಪರಿಣಾಮ ಬೀಳುತ್ತೆ, ಅಂದರೆ ನಿರಂತರವಾದ ಪರಿಣಾಮ ಇರುತ್ತೆ ಇದು. ಮತ್ತು ಇದು ಸಾವಯವ ವಸ್ತುಗಳನ್ನ ಕೊಳೆಯುವಿಕೆಯಲ್ಲಿ ಕ್ರಿಯಾಶೀಲವಾಗಿರುತ್ತದೆ ಇದು. ಮತ್ತು ಇದು ಎಲ್ಲ ಬೆಳೆಗಳಿಗೂ ಎಲ್ಲ ಒಂದು ಸ್ಟೇಜಲ್ಲೂ ಎಲ್ಲ ವಿವಿಧ ಹಂತಗಳಲ್ಲಿ ಈ ಟ್ರೈಕೋಡರ್ಮನ ಬಳಕೆ ಮಾಡ್ಕೊಬೋದು. ಮತ್ತು ಇದು ಯಾವುದೇ ಒಂದು ಉಪಕಾರಿಯಾದ ಸೂಕ್ಷ್ಮ ಜೀವಿಗಳಿಗೆ ಇದರಿಂದ ಯಾವುದೇ ಒಂದು ಅಪಾಯ ಈ ಟ್ರೈಕೋಡರ್ಮದಿಂದ ಇಲ್ಲ. ಮತ್ತು ಇದು ಬಳಸುವ ವಿಧಾನ ಮತ್ತು ಪ್ರಮಾಣ ತಿಳ್ಕೊಳೋದು ನಿಮ್ಮ ಭೂಚೇತನ ಅನುಗಾರರಾಗಲಿ ಅದು ರೈತರಿಗಾಗಲಿ ಯಾರಿಗೆ ಒಂದಿದು. ಯಾಕಂದರೆ ಈಗ ಟ್ರೈಕೋಡರ್ಮ ನಿಮ್ಮ ಭೂಚೇತನ ಕಾರ್ಯಕ್ರಮದಲ್ಲಿ ಕೊಡ್ತಾರೆ, ಆದರೆ ಟ್ರೈಕೋಡರ್ಮದ ಬಳಕೆ ಮತ್ತು ವಿಧಾನಗಳು ತುಂಬ ಜನಕ್ಕೆ ಗೊತ್ತಿರಲ್ಲ. ಒಂದೇನಂದರೆ ಮುಖ್ಯವಾಗಿದ್ದು ಟ್ರೈಕೋಡರ್ಮ ನಾನು ಹೇಳ್ದಂಗೆ ಮಣ್ಣಿಂದ ಹರಡುವಂಥ ರೋಗಗಳನ್ನ ನಿಯಂತ್ರಣ ಮಾಡುತ್ತೆ. ಇದು ಬಳಸುವ ಪ್ರಮಾಣ ಮತ್ತು ವಿಧಾನಕ್ಕೆ ಬಂದರೆ ಇದು ನಿರ್ದಿಷ್ಟವಾದ ಯಾವುದೇ ಒಂದು ಶಿಫಾರಸಿಲ್ಲ ಯಾ ಬೆಳೆಗಳ ಇದಕ್ಕೆ. ಬಟ್ ಅದೇ ಕೆಲ ಬೆಳೆಗಳಿಗೆ ಸಂಶೋಧನೆ ಪ್ರಕಾರ ಶಿಫಾರಸು ಮಾಡಿದ್ದಾರೆ. ಮತ್ತು ಇದೇನಂದರೆ ಇದು ಪರಿಸರ ಇದು ಸ್ನೇಹ ಜೀವಿ ಆಗಿರೋದ್ರಿಂದ ಹೆಚ್ಚಿಗೆ ಬಳಸಿದ್ರೆ ಏನು ಮಣ್ಣಿಗೆ ದುಷ್ಪರಿಣಾಮ ಆಗೋದಿಲ್ಲ. ಸೊ ಇದು ಬಳಸುವ ವಿಧಾನಗಳು ಯಾವ್ಯಾವ ಅಂದರೆ ಒಂದು ಬೀಜೋಪಚಾರ ಮಾಡ್ಕೊಬೋದು, ಒಂದು ಗೆಡ್ಡೆಗಳಿಗೆ ಉಪಚಾರ ಮಾಡ್ಬೋದು, ಇನ್ನೊಂದು ಸಸಿಗಳಿಗೂ ಸಹ ಉಪಚಾರ ಮಾಡ್ಬೋದು. ಮತ್ತು ಇನ್ನು ಸಸಿ ಮಡಿಗಳಲ್ಲಿ ಸಸಿಗಳ ಉಪಚಾರನೂ ಮಾಡ್ಬೋದು, ಮತ್ತು ಮಣ್ಣಿಗೆ ಸಹ ಉಪಚಾರ ಮಾಡ್ಕೊಬೋದು. ಮತ್ತು ಇದು ಪ್ರಮಾಣ ಮತ್ತು ವಿಧಾನಕ್ಕೆ ಬಂದರೆ ಫಸ್ಟ್ನೇದು ಬೀಜೋಪಚಾರ. ಬೀಜೋಪಚಾರಗಳು ಯಾವ ರೀತಿ ಮಾಡ್ಕೊಬೋದು ಅಂದರೆ ಒಂದು ಕೆ ಜಿ ಬೀಜಕ್ಕೆ ಬೇಕಾಗಿರುವಂಥ ಪ್ರಮಾಣ 5-10 ಗ್ರಾಮ್ ಟ್ರೈಕೋಡರ್ಮ ಬೇಕಾಗುತ್ತೆ. ಇದ್ರ ವಿಧಾನ ಯಾವ ರೀತಿ ಅಂದರೆ 10-20 ml ನೀರು ಅಥವಾ ಅನ್ನದ ಗಂಜಿಗೆ 5-10 ಗ್ರಾಮು ಟ್ರೈಕೋಡರ್ಮನ ಚೆನ್ನಾಗಿ ಹಾಕಿ ಕಲಸಿ ದ್ರಾವಣ ಅಥವಾ ಪೇಸ್ಟ್ ಮಾಡ್ಕೊಬೇಕು. ಸೊ ಇದನ್ನು 1 kg ಬೀಜನ ಈ ಮಿಶ್ರಣದಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಎಲ್ಲ ಬೀಜಗಳಿಗೂ ಚೆನ್ನಾಗಿ ಅದು ಅಂಟುವಂತೆ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನ 20-30 ನಿಮಿಷಗಳ ಕಾಲ ನೆರಳಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಬಿತ್ತನೆ ಮಾಡ್ಬೇಕು. ಬೀಜೋಪಚಾರದಲ್ಲಿ ಅಂದ್ರೆ ಬೀಜೋಪಚಾರ ಮಾಡ್ಕೊಬೇಕು ಮಾಡಿದ ನಂತರ 20-30 ನಿಮಿಷಗಳ ಕಾಲ ಚೆನ್ನಾಗಿ ನೆರಳಲ್ಲಿ ನೆನೆಸಿ ಆಮೇಲೆ ಬಿತ್ತನೆ ಮಾಡ್ಬೇಕಾಗುತ್ತೆ. ಇನ್ನ ಗೆಡ್ಡೆಗಳ ಉಪಚಾರಕ್ಕೆ ಬಂದ್ರೆ ಇದಕ್ಕೆ ಬೇಕಾಗಿರುವಂತ ಪ್ರಮಾಣ 10 ಗ್ರಾಮ್ ಟ್ರೈಕೋಡರ್ಮ 1 ಲೀಟರ್ ನೀರಿಗೆ ದ್ರಾವಣ ಮಾಡ್ಕೊಬೇಕಾಗುತ್ತೆ. ಸೊ ಈ ದ್ರಾವಣದಲ್ಲಿ ಗೆಡ್ಡೆಗಳನ್ನ ಅದರಲ್ಲಿ ಅದ್ದಿ ನಂತರ ನೆರಳಿನಲ್ಲಿ 15 ನಿಮಿಷಗಳ ಕಾಲ ನೆರಳಲ್ಲಿ ನೆನೆಸ್ಬಿಟ್ಟು ಅಂದರೆ ಚೆನ್ನಾಗಿ ಸಂಪೂರ್ಣವಾಗಿ ಅದ್ದುಬಿಟ್ಟು ಆಮೇಲೆ ಬಿತ್ತನೆ ಮಾಡಬೇಕಾಗುತ್ತೆ. ಅದೇ ಸಸಿಗಳ ಉಪಚಾರಕ್ಕೆ ಬಂದರೆ ಸಸಿಗಳ ಉಪಚಾರಕ್ಕೆ 1 ಎಕರೆ ಪ್ರದೇಶಕ್ಕೆ 300-500 ಗ್ರಾಮ್ ಅಷ್ಟು ಟ್ರೈಕೋಡರ್ಮ ಬೇಕಾಗುತ್ತೆ. 1 ಎಕರೆ ಪ್ರದೇಶ ಅಂದರೆ 40 ಕುಂಟೆ ಪ್ರದೇಶಕ್ಕೆ 300-500 ಗ್ರಾಮ್ ಅಷ್ಟು ಟ್ರೈಕೋಡರ್ಮ ಬೇಕಾಗುತ್ತೆ. ಮತ್ತು ಇದ್ರ ಉಪಚಾರ ಯಾವ ರೀತಿ ಅಂದರೆ 5 ಲೀಟರ್ ನೀರಿಗೆ 5 ಗ್ರಾಮ್ ಟ್ರೈಕೋಡರ್ಮನ ದ್ರಾವಣ ಮಾಡ್ಕೊಬೇಕು. ದ್ರಾವಣ ಮಾಡಿಕೊಂಡು ಈ ಸಸಿ ಮಡಿಗಳನ್ನ ನಾಟಿ ಮಾಡೋಕ್ಕೆ ಮುಂಚೆ ಅದರಲ್ಲಿ 15 ನಿಮಿಷಗಳ ಕಾಲ ದ್ರಾವಣದಲ್ಲಿ ಅದ್ದಿ ನಂತರ ನಾಟಿ ಮಾಡಬೇಕಾಗುತ್ತೆ ಈ ಸಸಿ ಮಡಿಗಳ ಉಪಚಾರ. ಮತ್ತು ಅದೇ ರೀತಿ ಸಸಿಗಳ ಉಪಚಾರ ಆದ ತಕ್ಷಣ ಸಸಿ ಮಡಿಗಳಲ್ಲಿ ಸಸಿಗಳ ಉಪಚಾರ ಇದು ಯಾವ ರೀತಿ ಮಾಡ್ಕೊಬೇಕಂದ್ರೆ ಇದರಲ್ಲಿ ಬೇಕಾಗಿರೋ ಪ್ರಮಾಣ ಎಷ್ಟಂದರೆ
ಒಂದು ಚದರ ಮೀಟರ್ ಪ್ರದೇಶಕ್ಕೆ ಬೇಕಾಗಿರುವ ಟ್ರೈಕೋಡರ್ಮದ ಪ್ರಮಾಣ ಸುಮಾರು 250-400 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಚದರ ಮೀಟರ್ ಅಂದ್ರೆ ಅರ್ಥ ಆಗಲ್ಲ ಮೇಡಮ್. ಸ್ಕ್ವೇರ್ ಮೀಟರ್ ಅಂತ. ಹಂಗೋ ಮೀಟರ್ ಹಿಂಗೋ ಮೀಟರ್. ಹೌದು, ಒಂದು ಸ್ಕ್ವೇರ್ ಮೀಟರ್, ಆ ಕಡೆ ಒಂದ್ ಮೀಟರ್, ಈ ಕಡೆ ಒಂದ್ ಮೀಟರ್, ಒಂದು ಚದರ ಮೀಟರ್ಗೆ ಅಂದ್ರೆ 250-400 ಗ್ರಾಮ್ ಅಷ್ಟು ಟ್ರೈಕೋಡರ್ಮ ಬೇಕಾಗುತ್ತೆ. ಇದ್ ಯಾವ ರೀತಿ ಬಳಕೆ ಮಾಡ್ಬೇಕಂದ್ರೆ, ಅಂದ್ರೆ 250 ಗ್ರಾಮ್ ಟ್ರೈಕೋಡರ್ಮನ ನೀವು 2 ಕೆಜಿ ಸಗಣಿ ಅಥವಾ ಎರೆಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಚದರ ಮೀಟರ್ ಪ್ರದೇಶಕ್ಕೆ ಅದನ್ನ ಹರಡಬೇಕಾಗುತ್ತೆ. ನಂತರ ಅದನ್ನ ನೀರ್ ಹಾಯಿಸ್ಬೇಕಾಗುತ್ತೆ ಅದ್ರ ಮೇಲೆ. ಅಂದ್ರೆ ಒಂದು ಚದರ ಮೀಟರ್ ಪ್ರದೇಶಕ್ಕೆ 250 ಗ್ರಾಮ್ ಟ್ರೈಕೋಡರ್ಮ ಬಳಕೆ ಮಾಡ್ಕೊಬಹುದು. ಮತ್ತೆ ಕೊನೆಯದಾಗಿ ಮಣ್ಣಿನ ಉಪಚಾರ. ಈ ಮಣ್ಣಿನ ಉಪಚಾರದಲ್ಲಿ 2 ರೀತಿ ಉಪಯೋಗಿಸ್ಬೋದು. ಒಂದೇನಂದ್ರೆ ನೇರವಾಗಿ ನೀವು ಸ್ಪ್ರೇ ಮಾಡೋ ನೇರವಾಗಿ ಹಾಕ್ಬೋದು. ಎರಡನೇದು ವೃದ್ಧಿಸಿ ಬಳಸುವುದು. ನೇರ ಉಪಚಾರ ಯಾವ ರೀತಿ ಅಂದ್ರೆ, ಇದಕ್ಕೆ ಬೇಕಾಗಿರುವಂತ ಪ್ರಮಾಣ 1 ಎಕರೆ ಪ್ರದೇಶಕ್ಕೆ ಅಂದ್ರೆ 40 ಕುಂಟೆ ಪ್ರದೇಶಕ್ಕೆ 2 ಕೆಜಿ ಅಷ್ಟು ಟ್ರೈಕೋಡರ್ಮ ಬೇಕಾಗುತ್ತೆ. ಈ ಟ್ರೈಕೋಡರ್ಮ ಅಂದ್ರೆ 2 ಕೆಜಿ ಟ್ರೈಕೋಡರ್ಮನ 20 ಕೆಜಿ ಆಗಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಥವಾ ಎರೆಹುಳ ಗೊಬ್ಬರ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸುವಂಥದ್ದು ನೇರವಾದ ಪದ್ಧತಿ ಇದು. ಇನ್ನು ವೃದ್ಧಿಸಿ ಬಳಸುವಂಥದ್ದು ಯಾವ ರೀತಿ ಅಂದ್ರೆ, ಈ ಅದೇ ಇದು ಸಹ 1 ಎಕರೆ ಪ್ರದೇಶಕ್ಕೆ ಇಲ್ಲ, ಅದೇ ನಾನು ಅದು ಇದು ಬರ್ತೀನಿ, ಅದು ಉಪಯೋಗ ಹೇಳುವಾಗ ಯಾವ ಟೈಮಲ್ಲಿ ಎಲ್ಲ ಟೈಮಲ್ಲೂ ಬಳಸ್ಬೋದು. ನಾನು ಉಪಯೋಗ ಹೇಳ್ಬೇಕಾದ್ರೆ ಹೇಳ್ದೆ, ಈ ಟ್ರೈಕೋಡರ್ಮನ ಎಲ್ಲಾ ಬೆಳೆಗಳಿಗೂ ಯಾವ್ದೇ ಒಂದು ಹಂತದಲ್ಲಿ ಟ್ರೈಕೋಡರ್ಮನ ಬಳಸ್ಬೋದು ಅಂತ. ಅದು ಉಪಯೋಗಗಳು ಮತ್ತೆ ಒಂದ್ಸಲ ನಾನು ತೇವಾಂಶ ಏನಾರ ಇರ್ಬೇಕಾ, ಅದೇ ಅದು ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಬರುತ್ತದೆ ಯಾವ ಮಣ್ಣಿನಲ್ಲಿ ಏನಿರ್ಬೇಕಂತ. ಇನ್ನು ವೃದ್ಧಿಸಿ ಬಳಸುವುದಂದ್ರೆ 2 ಕೆಜಿ ಟ್ರೈಕೋಡರ್ಮನ 20 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ 7-8 ದಿನಗಳ ಕಾಲ ಪಾಲಿಥಿನ್ ಹಾಳೆ ಮೇಲೆ ಅದ್ರ ಮೇಲೆ ಮುಚ್ಚಿ ವೃದ್ಧಿಸಿ ಬಳಸುವುದು ಇದ್ರ ಇದು ಬರುತ್ತೆ. ಇನ್ನ ಈ ಬಳಸಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಟ್ರೈಕೋಡರ್ಮದು. ಮೇಡಮ್ ಈ ವೃದ್ಧಿಸಿ ಅಂತ ಹೇಳಿದ್ರಲ್ಲ, ವೃದ್ಧಿಸಿ ಅಂತ ಹೇಳೋದು ಯಾವ ಏನು ವೃದ್ಧಿಸಿ ಅದು ಏನು ಏನಾಗುತ್ತೆ ಅಂದ್ರೆ, ಈಗ 7-8 ದಿವಸಗಳ ಕಾಲ ಆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನೀವು ತೇವಾಂಶ ಕಾಪಾಡಿ ಪಾಲಿಥಿನ್ ಹಾಳೆ ಮುಚ್ಚಿದಾಗ ಆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದನ್ನ ವೃದ್ಧಿಸಿ ಬಳಸುವುದು ಅಂತಾರೆ. ನೇರ ಉಪಚಾರ ಅಂದ್ರೆ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಿ ಮಣ್ಣಿಗೆ ಸೇರಿಸೋದು, ಅದೇ ವೃದ್ಧಿಸಿ ಅಂದ್ರೆ 7-8 ದಿನಗಳ ಕಾಲ ಪಾಲಿಥಿನ್ ಆ ಶೀಟ್ ನ ಮುಚ್ಚಿ ಆ ಗೊಬ್ಬರದ ಮೇಲೆ ಬಳಸುವಂತದ್ದು. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಮೇಡಮ್ ಹಂಗ್ ಮಾಡೋದ್ರಿಂದ? ಅದರಿಂದ ಒಂದು 30%-40% ಜಾಸ್ತಿ ಆಗುತ್ತೆ ವೃದ್ಧಿ ಅಂತೂ ಆಗುತ್ತೆ. ಸೂಕ್ಷ್ಮಜೀವಿಗಳು 30%-40% ಅಷ್ಟು ಸೂಕ್ಷ್ಮಜೀವಿಗಳು ಜಾಸ್ತಿ ಆಗುತ್ತೆ. ಮತ್ತೆ ಇನ್ನ ಮುಖ್ಯವಾಗಿ ಏನಂದ್ರೆ, ಈ ಟ್ರೈಕೋಡರ್ಮ ಬಳಸ್ಬೇಕು ತಗೋಬೇಕಾಗಿರೋ ಮುನ್ನೆಚ್ಚರಿಕಾ ಕ್ರಮಗಳು ಯಾವ್ಯಾವ ಅಂದ್ರೆ, ಮುಖ್ಯವಾಗಿ ಇದು ಟ್ರೈಕೋಡರ್ಮ ಬಳಸ್ಬೇಕಾದ್ರೆ ಮಣ್ಣಲ್ಲಿ ಸಾವಯವ ಅಂಶ ಮತ್ತೆ ತೇವಾಂಶ ಇರಬೇಕು. ಮತ್ತೆ ಎರಡನೇದು ಶಿಫಾರಸಿನಂತೆ ಮತ್ತೆ ಬಳಕೆಯ ಪ್ರಮಾಣ ಮತ್ತೆ ವಿಧಾನಗಳನ್ನ ನೋಡ್ಸ್ಕೊಬೇಕು. ಮತ್ತೆ ಇದು ಯಾವುದೇ ಒಂದು ಕೀಟನಾಶಕ ಅಥವಾ ಶಿಲೀಂಧ್ರಗಳ ಜೊತೆ ಬಳಕೆ ಜೊತೆ ಮಿಕ್ಸ್ ಮಾಡಿ ಬಳಸ್ಬಾರ್ದು. ಮತ್ತೆ ಮುಖ್ಯವಾಗಿ ಏನಂದ್ರೆ, ಇದನ್ನ ಖರೀದಿ ಮಾಡ್ಬೇಕಾದ್ರೆ ಅಧಿಕೃತ ಕಂಪನಿಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ವಲಯ ಸಂಶೋಧನಾ ಕೇಂದ್ರಗಳಿಂದ ಖರೀದಿ ಮಾಡ್ಬೇಕು. ಯಾಕಂದ್ರೆ ಇದ್ರ ಎಕ್ಸ್ಪೈರಿ ಅವಧಿ ತುಂಬಾ ಕಡಿಮೆ ಇರುತ್ತೆ, 6 ತಿಂಗಳಷ್ಟೇ ಇರುತ್ತೆ. 6 ತಿಂಗಳ ನಂತರ ಬಳಕೆ ಮಾಡಿದ್ರೆ ಟ್ರೈಕೋಡರ್ಮದಿಂದ ಯಾವುದೇ ಒಂದು ಉಪಯೋಗ ಆ ರೈತರಿಗೆ ಸಿಗೋದಿಲ್ಲ. ಸೊ ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು. ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರೆ, ಇದು ಯಾವ ಬೆಳೆಗೆ ಎಲ್ಲ ಸಮಯದಲ್ಲಿ ಉಪಯೋಗ ಮಾಡ್ಬೋದು? ಖಂಡಿತ ಈ ಟ್ರೈಕೋಡರ್ಮನ ಎಲ್ಲ ಬೆಳೆಗಳು ಎಲ್ಲ ವಿವಿಧ ಹಂತಗಳಲ್ಲಿ ಯಾವುದೇ ಒಂದು ಹಂತದಲ್ಲಿ ಸಹ ಉಪಯೋಗ ಮಾಡ್ಕೊಬೋದು. ಮತ್ತೆ ಮುಖ್ಯವಾಗಿ ಏನಂದ್ರೆ, ಟ್ರೈಕೋಡರ್ಮ ಬೆಳೆಸ್ಬೇಕಾದ್ರೆ ಮಣ್ಣಲ್ಲಿ ತೇವಾಂಶ ಮತ್ತೆ ಸಾವಯವ ಅಂಶ ಜಾಸ್ತಿ ಇರೋ ಹಂಗೆ ನೋಡ್ಕೊಬೇಕು. ರೇಣುಕಮೂರ್ತಿಯವರು, ಟ್ರೈಕೋಡರ್ಮದ ಬಗ್ಗೆ ನೀವು ಮಾಹಿತಿ ಕೇಳಿದ್ರಿ, ಅಂದ್ರೆ ಮಣ್ಣಿಂದ ಹರಡೋ ರೋಗಗಳ ನಿಯಂತ್ರಣದಲ್ಲಿ ಇದ್ರ ಪಾತ್ರ ಇದೆ ಅಂತ. ಆದ್ರೆ ಇದ್ರ ಬಳಕೆಯ ವಿಧಾನ ಸುಮಾರು ಜನಕ್ಕೆ ಗೊತ್ತಿರಲ್ಲ. ನಿಮ್ಮ ಭೂಚೇತನ ಕಾರ್ಯಕ್ರಮದಲ್ಲೇ ಕೊಡ್ತಾರೆ ಇದು ಟ್ರೈಕೋಡರ್ಮ ಬಳಕೆಯ ವಿಧಾನ ಗೊತ್ತಿರಲ್ಲ. ಇನ್ನು ಯಾವ ರೀತಿ ಅಂದ್ರೆ, ಬೀಜೋಪಚಾರಕ್ಕೆ ಉಪಯೋಗಿಸ್ಕೊಬೋದು, ಮತ್ತೆ ಗೆಡ್ಡೆಗಳ ಉಪಚಾರಕ್ಕೆ ಉಪಯೋಗಿಸ್ಕೊಬೋದು, ಬಿತ್ತನೆ ಮುಂಚೆ ಸಸಿಗಳ ಉಪಚಾರಕ್ಕೆ ಉಪಯೋಗಿಸ್ಬೋದು ಟ್ರೈಕೋಡರ್ಮ. ಅದೇ ರೀತಿ ಸಸಿ ಮಡಿಗಳ ಉಪಚಾರಕ್ಕೂ ಸಹ ಉಪಯೋಗಿಸ್ಬೋದು, ಮುಖ್ಯವಾಗಿ ಮಣ್ಣಿನ ಉಪಚಾರನ ಸಹ ಮಾಡ್ಬೋದು. ಇವತ್ತೇನಂದ್ರೆ ಸಸಿಗಳ ಉಪಚಾರ. ಈ ಸಸಿಗಳ ಉಪಚಾರ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಲ್ಲಿ, ಅಂದ್ರೆ ಟೊಮೊಟೊ ಆಗಿರ್ಬೋದು, ಮೆಣಸಿನ ಗಿಡ, ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ ಉಪಯೋಗಿಸ್ಕೊಬೋದು. ಜೊತೆಗೆ ಭತ್ತ ಮತ್ತೆ ರಾಗಿ ಈ ನಾಟಿ ಮಾಡ್ತಾರಲ್ಲ, ಅದ್ರಲ್ಲಿ ಸಹ ಇದ್ರ ಉಪಯೋಗ ಮಾಡ್ಕೊಬೋದು. ಇದು ಯಾವ ರೀತಿ ಅಂದ್ರೆ, 1 ಎಕರೆ ಪ್ರದೇಶಕ್ಕೆ ಸುಮಾರು 300-500 ಗ್ರಾಮ್ ಅಷ್ಟು ಟ್ರೈಕೋಡರ್ಮ ಬೇಕಾಗುತ್ತೆ ಈ ಸಸಿಗಳ ಉಪಚಾರಕ್ಕೆ. ಅಂದ್ರೆ 1 ಎಕರೆ ಪ್ರದೇಶಕ್ಕೆ ಬೇಕಾಗಿರುವ ಸಸಿಗಳಿಗೆ 300-500 ಗ್ರಾಮ್ ಅಷ್ಟು ಟ್ರೈಕೋಡರ್ಮ ಬೇಕಾಗುತ್ತೆ. ಸೊ ಈಗ ಒಂದು ಅಂದ್ರೆ, ಈಗ ಒಂದು ವಿಧಾನ ಏನಂದ್ರೆ, 5 ಲೀಟರ್ ನೀರಲ್ಲಿಗೆ 5 ಗ್ರಾಮ್ ಟ್ರೈಕೋಡರ್ಮನ ಚೆನ್ನಾಗಿ ದ್ರಾವಣ ಮಾಡಿಕೊಂಡು ಮಿಶ್ರಣ ಮಾಡಿಟ್ಟು ಈ ಸಸಿಗಳನ್ನ ನಾಟಿ ಮಾಡಕ್ ಮುಂಚೆ ಅದ್ರಲ್ಲಿ 15 ನಿಮಿಷಗಳ ಕಾಲ ಅದ್ದು ಆ ಬೇರಿರುತ್ತಲ್ಲ, ಆ ಬೇರುಗಳನ್ನ 15 ನಿಮಿಷ ಕಾಲ ಆ ದ್ರಾವಣದಲ್ಲಿ ಅದ್ದಿ
ಅದರ ನಂತರ ನಾಟಿ ಮಾಡೋದ್ರಿಂದ ಈ ಟ್ರೈಕೋಡರ್ಮಾದಿಂದ ಆಗುವ ಉಪಯೋಗಗಳು ನಾಟಿ ಸಸಿಗಳಿಗೆ ಸಿಗುತ್ತೆ. ಇದು ಸಸಿಗಳ ಉಪಚಾರ, ಟ್ರೈಕೋಡರ್ಮಾದಿಂದ ಸಸಿಗಳ ಉಪಚಾರ. ಇದ್ರಲ್ಲಿ ಏನಂದ್ರೆ 5 ಲೀಟರ್ ನೀರಿಗೆ 5 ಗ್ರಾಮ್ ಅಷ್ಟು ಟ್ರೈಕೋಡರ್ಮಾನ ಮಿಶ್ರಣ ಹಾಕಿ ಚೆನ್ನಾಗಿ ದ್ರಾವಣ ಮಾಡ್ಕೊಬೇಕು. ಚೆನ್ನಾಗಿ ದ್ರಾವಣ ಅಂದ್ರೆ ಚೆನ್ನಾಗಿ ಕರಗೋ ರೀತಿಯಲ್ಲಿ ಮಿಶ್ರಣ ಮಾಡ್ಕೊಬೇಕು, ದ್ರಾವಣ ರೀತಿ ಮಾಡ್ಕೋಬೇಕು. ಸೊ ಈ ದ್ರಾವಣದಲ್ಲಿ ನಾಟಿಗೆ ಮುಂಚೆ ಆ ಸಸಿಗಳನ್ನ 15 ನಿಮಿಷಗಳ ಕಾಲ ಆ ಬೇರುಗಳನ್ನ ಅದ್ದಿ ನಾಟಿಗೆ ಭೂಮಿಗೆ ಮಾಡೋದ್ರಿಂದ ಟ್ರೈಕೋಡರ್ಮಾದಿಂದ ಆಗುವ ಉಪಯೋಗಗಳು ಒಂದು ಸಸಿಗಳಿಗೆ ನೀವು ಹೇಳಿ ರನ್ನಿಂಗ್ ರನ್ನಿಂಗ್ ಅಲ್ಲ ನೀವು ಕಂಟಿನ್ಯೂ ಮಾಡಿ ಮೇಡಮ್. ಎಷ್ಟು ನಿಮಿಷ ಇಡಬೇಕು ಮೇಡಮ್? 15 ನಿಮಿಷಗಳ ಕಾಲ ಈ ದ್ರಾವಣದಲ್ಲಿ ಅದ್ದಿಡಬೇಕು ಸಸಿಗಳ ಬೇರುಗಳನ್ನ. ಚೆನ್ನಾಗಿ ದ್ರಾವಣ ಮಾಡ್ಕೊಂಡು 15 ನಿಮಿಷಗಳ ಕಾಲ ಅದ್ದಿಟ್ಟು ಆನಂತರ ಪೈರ್ ಮಾತ್ರ ನೆನೆಸ್ಬೇಕು. ಆ ದ್ರಾವಣದಲ್ಲಿ ಅದು ಪೈರ್ ಇರುತ್ತಲ್ಲ, ಪೈರ್ ಅಂದ್ರೆ ಅದೇ ಬೇರ್ ಇರುತ್ತಲ್ಲ, ಬೇರ್ ಮಾತ್ರ ನೆನೆಸ್ಬಿಟ್ಟು ಆ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ಆ ಬೇರನ್ನ ನೆನೆಸ್ಬೇಕು. ಫುಲ್ ಪ್ರೊಸೀಜರ್ ಇನ್ನ ಸರಿಯಾಗಿ ಈ ರೀತಿ 15 ನಿಮಿಷ ಇರ್ಬೇಕು ಮೇಡಮ್. 15 ನಿಮಿಷ ನಂತರ ನಾವು ನಾಟಿ ಮಾಡ್ಬೇಕು. ಅದೇ ನೀವು ಬೀಜೋಪಚಾರದಲ್ಲಾದ್ರೆ ನೀವು ಬೀಜೋಪಚಾರ ಮಾಡಿ ಸೈಡ್ ಅಲ್ಲಿ 20-30 ನಿಮಿಷಗಳ ಕಾಲ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಇದ್ ಮಾಡ್ಬೇಕು, ನೆರಳಲ್ಲಿ ಒಣಗಿಸ್ಬಿಟ್ಟು ಬಿತ್ತನೆ ಮಾಡ್ಬೇಕು. ಆದ್ರೆ ಸಸಿಗಳ ಉಪಚಾರದಲ್ಲಿ ದ್ರಾವಣದಲ್ಲೇ 15 ನಿಮಿಷಗಳ ಕಾಲ ಇಟ್ಟು ಆನಂತರ ಅದು ನೆರಳಲ್ಲೇ ಮಾಡ್ಬೇಕು ಎಲ್ಲಾ ಪ್ರೊಸೀಜರ್. ಗೆಡ್ಡೆಗಳ ಉಪಚಾರನು ಅಷ್ಟೇ, ನೆರಳಲ್ಲಿ 15 ನಿಮಿಷಗಳ ಇಟ್ಟ ನಂತರ ನೀವು ಬಿತ್ತನೆ ಮಾಡ್ಬೇಕಾಗುತ್ತೆ. ಮತ್ತೆ ಮಣ್ಣಿನ ಉಪಚಾರ ಮಾಡ್ಬೇಕಾದ್ರೆ ಒಂದು ಮುಖ್ಯವಾದ ಅಂಶ ಅಂದ್ರೆ ಸಾವಯವ ಮತ್ತೆ ತೇವಾಂಶ ಭೂಮಿಯಲ್ಲಿ ಇರ್ಬೇಕು. ಕೊನೆದಾಗಿ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಟ್ರೈಕೋಡರ್ಮದ ಇದಂತೂ ಭೂಚೇತನ ಕಾರ್ಯಕ್ರಮದಲ್ಲಿ ಯೋಜನೆಯಲ್ಲಿ ಸಿಗ್ತಾ ಇದೆ, ಆದ್ರೆ ಇದ್ರ ಬಳಕೆಯ ಪ್ರಮಾಣ ಮತ್ತೆ ವಿಧಾನಗಳ ಬಗ್ಗೆ ರೈತರಿಗೆ ಸಾಕಷ್ಟು ಮಾಹಿತಿಯ ಕೊರತೆ ಇದೆ. ರೋಗಗಳನ್ನ ನಿಯಂತ್ರಣ ಮಾಡ್ಬೋದು, ಅಂದ್ರೆ ಮಣ್ಣಿಂದ ಬರೋ ಹರಡುವಂತ ರೋಗಗಳನ್ನೆಲ್ಲ ನಿಯಂತ್ರಣ ಮಾಡಿ ಅಂದ್ರೆ ಇಳುವರಿ ಹೆಚ್ಚಿಗೆ ಪಡೆಯೋದ್ರಲ್ಲಿ ರೈತರು. ಇದುವರೆಗೆ ಟ್ರೈಕೋಡರ್ಮದ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ಹೇಳಿದ್ದೀನಿ. ಇದ್ರ ರೈತರು ಇದ್ರ ಹೆಚ್ಚಿನ ಉಪಯೋಗ ಪಡ್ಕೊಬೇಕಂದ್ರೆ ಇದನ್ನ ಬಳಸಿ ಮುಂದೆ ಬರುವಂತ ರೋಗಗಳನ್ನ ನಿಯಂತ್ರಣ ಮಾಡಿ ಹೆಚ್ಚಿಗೆ ಇಳುವರಿ ಪಡ್ಕೊಬೇಕನ್ನೋದೆ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಇಲಾಖೆ ಇಕ್ರಿಸೆಟ್ ಸಂಸ್ಥೆ ಎಲ್ಲರ ಒಂದು ಸಂಸ್ಥೆಯ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಾವು ಹೋಗಿ ರೈತರಿಗೆ ತಿಳಿಸ್ತೀವಿ.